ಎಸ್ ವೀಕ್ಷಕರೇ ಗ್ರಾಮೀಣ ಪ್ರದೇಶಗಳ ಮೂಲಕ ಪಟ್ಟಣಕ್ಕೆ ಓಡಾಡುವ ಸಾರ್ವಜನಿಕರ ರಸ್ತೆಯ ಸಮಸ್ಯೆಯನ್ನು ಕೇಳುವವರೇ ಇಲ್ಲದಂತ ಸ್ಥಿತಿ ನಿರ್ಮಾಣವಾಗಿದೆ ಹೌದು ರೈಲ್ವೆ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮುಸುಕಿನ ಗುದ್ದಾಟದಿಂದಾಗಿ ರೈಲ್ವೆ ಅಂಡರ್ ಪಾಸ್ ಅವ್ಯವಸ್ಥೆಯಿಂದ ಕೂಡಿರುವ ಜೊತೆಗೆ ಇದರ ಜೊತೆಗೆ ರಸ್ತೆಯು ಅಧೋಗತಿ ಸ್ಥಿತಿಗೆ ಬಂದು ನಿಂತಿದೆ ಅದು ಅಲ್ಲದೆ ಪರಿಣಾಮವಾಗಿ ಸಾರ್ವಜನಿಕರಾಗಿರಬಹುದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಾಗಿರಬಹುದು ಹಾಗೆ ರೈತಾಪಿ ವರ್ಗಗಳು ಓಡಾಡದಂತ ಸ್ಥಿತಿಯನ್ನು ಕೂಡ ಉಂಟುಮಾಡಿರುವುದು ಒಂದು ರೀತಿಯ ದುರಂತವೇ ಸರಿ ಅಂತ ಹೇಳಬಹುದು ಈ ಘಟನೆ ನಡೆಯತಾ ಇರೋದು ಗುಬ್ಬಿಯಲ್ಲಿ ಈ ಘಟನೆ ನಡೆಯತಾ ಇರೋದು ಹಾಗೆ ಮಳೆ ಬಂದ್ರೆ ಸಾಕು ಗುಬ್ಬಿ ಪಟ್ಟಣದಿಂದ ಚೇಳೂರು ಹಾಗೂ ಅಮ್ಮನಘಟ್ಟದ ಕಡೆಗೆ ತೆರಳುವಂತ ರಸ್ತೆಯು ಜಲಾವೃತಗೊಂಡು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡಲಿಕ್ಕೆ ಪರದಾಡುವಂತ ಸ್ಥಿತಿ ಉಂಟಾಗಿದೆ ಅದು ಅಲ್ಲದೆ ಇದರ ಬಗ್ಗೆ ಕಿಂಚಿತ್ ಜವಾಬ್ದಾರಿ ವಹಿಸದೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ಹಾಗೂ ಈ ಸ್ಥಿತಿಗೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ರೈಲ್ವೆ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮುಸುಕಿನ ಗುದ್ದಾಟದಿಂದಾಗಿ ರೈಲ್ವೆ ಅಂಡರ್ ಪಾಸ್ ಅವ್ಯವಸ್ಥೆಯಿಂದ ಕೂಡಿರುವ ಜೊತೆಗೆ ಅದರ ಜೊತೆಗೇನೆ ಕೂಡ ರಸ್ತೆಯು ಕೂಡ ಅಧೋಗತಿ ಸ್ಥಿತಿಗೆ ಬಂದು ನಿಂತಿದೆ ಹಾಗಾಗಿ ಇದರ ಪರಿಣಾಮವಾಗಿ ಸಾರ್ವಜನಿಕರಾಗಿರಬಹುದು ಅಥವಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಾಗಿರಬಹುದು ಹಾಗೂ ರೈತಾಪಿ ವರ್ಗವು ಓಡಾಡದಂತ ಸ್ಥಿತಿಯನ್ನು ಕೂಡ ಉಂಟು ಮಾಡಿರುವುದು ದುರಂತದ ಸಂಗತಿ ಈ ಸಂಗತಿ ನಡೆದಿರುವಂತಹದ್ದು ಗುಬ್ಬಿಯಲ್ಲಿ ಸಂಭವಿಸಿದೆ ಅದು ಅಲ್ಲದೆ ಮಳೆ ಬಂದ್ರೆ ಸಾಕು ಗುಬ್ಬಿ ಪಟ್ಟಣದಿಂದ ಚೇಳೂರು ಹಾಗೂ ಅಮ್ಮನಘಟ್ಟದ ಕಡೆಗೆ ತೆರಳುವಂತಹ ರಸ್ತೆಯು ಜಲಾವೃತಗೊಂಡು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿಯು ಕೂಡ ನಿರ್ಮಾಣವಾಗಿದೆ ಅದು ಅಲ್ಲದೆ ಇದರ ಬಗ್ಗೆ ಕಿಂಚಿತ್ ಜವಾಬ್ದಾರಿ ವಹಿಸದೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ಹಾಗೂ ಇದಕ್ಕೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಗುಬ್ಬಿ ಪ್ರತಿನಿಧಿಯಾದಂತಹ ಸಂಜಯ್ ಅವರು ನಮಸ್ತೆ ಸರ್ ನಮಸ್ತೆ ಹೇಳಿ ಸಂಜಯ್ ಅವರೇ ಎಷ್ಟು ದಿನದಿಂದ ಈ ಸಮಸ್ಯೆ ಉಂಟಾಗಿದೆ ಏನು ಗುಬ್ಬಿ ನಗರದಲ್ಲಿ ಏನು ರೈಲ್ವೆ ಅಂಡರ್ ಪಾಸ್ ವ್ಯವಸ್ಥೆಯನ್ನು ಮಾಡಿದಾಗಲಿಂದಲೂ ಇದು ದುರ್ವ್ಯವಸ್ಥೆ ಆಗಿ ಇದೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯು ಸಹ ಏನು ಜನಪ್ರತಿನಿಧಿಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಇವಾಗ ಯಾರೆಲ್ಲ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೆ ರೈತರು ಮತ್ತೆ ಸಾರ್ವಜನಿಕರು ಆಮೇಲೆ ಗರ್ಭಿಣಿಯರು ಏನು ಅನಾರೋಗ್ಯ ಪೀಡಿತರು ಮತ್ತೆ ಏನು ಹೊಸದಾಗಿ ಊರುಗಳಿಗೆ ಬರುವಂತ ಸಂದರ್ಭದಲ್ಲಿ ಕಾರುಗಳು ಸಹ ಸಾಕಷ್ಟು ಬಾರಿ ರಸ್ತೆಯಲ್ಲಿ ಸಿಲುಕಿರುವಂತ ಸನ್ನಿವೇಶಗಳನ್ನು ನಾವು ನೋಡಬಹುದು ಅಂದ್ರೆ ಇವಾಗ ಅಂಡರ್ ಪಾಸ್ ಸೇತುವೆ ನಿರ್ಮಾಣ ಮಾಡಿದ್ರು ಕೂಡ ವಾಹನ ಸವಾರರಿಗೆ ಯಾವ ರೀತಿ ತೊಂದರೆ ಉಂಟಾಗ್ತಿದೆ ಏನ್ ಅಂಡರ್ ಪಾಸ್ ಮಾಡಿರೋ ವ್ಯವಸ್ಥೆ ಸುಮಾರು 1 ಕಿಲೋಮೀಟರ್ ಹೆಚ್ಚುವರಿಯಾಗಿ ಜಾಸ್ತಿ ಆಗಿದೆ ಯಾಕೆಂದ್ರೆ ನೇರವಾಗಿ ಬರುವಂತ ರಸ್ತೆಯನ್ನ ಅಂಡರ್ ಪಾಸ್ ಮುಖ್ಯನ ಮಾಡುವ ವಿಚಾರವಾಗಿ ಸುಮಾರು 1-1.5 ಕಿಲೋಮೀಟರ್ ಬಳಸ್ಕೊಂಡು ಹಳ್ಳಿ ಏನು ಅಮ್ಮನಘಟ್ಟ ತಿಪ್ಪೂರು ಚೇಳೂರು ಬಿದ್ರೆ ಈ ಕಡೆ ಹೋಗುವಂತವ್ರಿಗೆ 1-1.5 ಕಿಲೋಮೀಟರ್ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಆಗಿದೆ ಜೊತೆಗೆ ಏನು ಹೋಗುವಂತ ರಸ್ತೆಯು ಸಹ ಸರಿಯಾದಂತ ಸ್ಥಿತಿಯಲ್ಲಿ ಇಲ್ಲ ನಿರ್ಮಾಣ ಅಂತ ದುರಸ್ಥಿತಿಯಲ್ಲಿ ಇದೆ ಓಕೆ ಸಂಜಯ್ ಹಾಗಾದ್ರೆ ಯಾವ ರೀತಿಯ ಸಮಸ್ಯೆಯನ್ನ ಅಲ್ಲಿನ ಸಾರ್ವಜನಿಕರು ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ ಇವಾಗ ಏನ್ ಮಳೆಗಾಲ ಬಂದ್ರೆ ಸಾಕು ಮಳೆಗಾಲದಲ್ಲಿ ಏನು ಈ ಕಳೆದ ಅಕ್ಟೋಬರ್ ನವೆಂಬರ್ ಮಳೆ ಆದಂತ ಸಂದರ್ಭದಲ್ಲಿ ಒಂದು ವಾರ ಸತತವಾಗಿ ಸುರಿದ ಮಳೆಯಿಂದಾಗಿ 3 ದಿನ ಆ ರಸ್ತೆಯಲ್ಲಿ ಫುಲ್ಲು ಏನು ಸ್ಥಗಿತ ಆಗಿ ಸಂಚಾರವೇ ಸ್ಥಗಿತ ಆಗಿತ್ತು ಆ ಸ್ಥಗಿತ ಆದಂತ ಸಂದರ್ಭದಲ್ಲಿ ಆ ನೀರನ್ನ ಎಲ್ಲಿಗೆ ಕಳಿಸ್ಬೇಕು ಎಲ್ಲಿಗೆ ಬಿಡ್ಬೇಕು ಅನ್ನೋದು ಗೊಂದಲ ಆಯ್ತು ಇದೇ ರೀತಿ ಸಾಕಷ್ಟು ಅಂಡರ್ ಪಾಸ್ ಸಮಸ್ಯೆಯಿಂದಾಗಿ ಮಳೆಗಾಲ ಬಂದ್ರೆ ಸಾಕು ಯಾವುದೇ ವಾಹನಗಳಾಗ್ಲಿ ಶಾಲಾ ಕಾಲೇಜಿಗೆ ಬರುವಂತ ಬಸ್ಗಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ರೈತರಾಗ್ಲಿ ಅವ್ರ ತರುವಂತ ತರಕಾರಿಗಳಾಗ್ಲಿ ಎಲ್ಲವೂ ಏನು ಅಂಡರ್ ಮಳೆಯಿಂದಾಗಿ ಅಲ್ಲೇ ಮನೆಯಲ್ಲೇ ಇಡುವಂತ ಸ್ಥಿತಿ ಇತ್ತು ಜೊತೆಗೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೂ ಸ್ವಲ್ಪ ಏನು ಅಧಿಕಾರಿಗಳು ಸಹ ಅಮ್ಮನಘಟ್ಟ ಚೇಳೂರು ಬಿದ್ರೆ ಗ್ರಾಮ ಪಂಚಾಯತಿಗಳಿಗೆ ಹೋಗುವಂತ ಸ್ಥಿತಿನೂ ಸಹ ಇರಲಿಲ್ಲ ಯಾಕೆಂದ್ರೆ ಅಧಿಕಾರಿಗಳಿಗೆ ಹೋಗಕ್ಕೆ ಅಲ್ಲಿ ಸರಿಯಾದಂತ ರಸ್ತೆಗಳ ನಿರ್ಮಾಣ ಇಲ್ಲ ಮತ್ತೆ ಏನ್ ಮಳೆ ಆದ್ರೆ ಸಾಕು ಹಳ್ಳ ಗುದ್ರು ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಅದು ಹಂಗಾಗಿ ಏನು ಇದು ಗಾಡಿಗಳೆಲ್ಲ ಸಿಗಾಕೊಂಡಿರುವಂತ ಸ್ಥಿತಿಗಳು ಸಾಕಷ್ಟು ಉದಾಹರಣೆಗಳಿದೆ
ಓಕೆ ಹಾಗಾದ್ರೆ ಸಂಜಯ್ ಮಳೆಗಾಲದಲ್ಲಿ ಒಂದು ರೀತಿಯ ಸಮಸ್ಯೆಯನ್ನ ಅಲ್ಲಿನ ಜನರು ಅನುಭವಿಸುತ್ತಿದ್ರೆ ಇನ್ನು ಉಳಿದ ದಿನಗಳಲ್ಲಿ ಅಂದ್ರೆ ಇವಾಗ ಬೇಸಿಗೆ ಆಗಿರಬಹುದು ಅಥವಾ ಮಳೆ ಇಲ್ಲದ ಸಂದರ್ಭದಲ್ಲಿ ಬೇರೆ ಯಾವ ರೀತಿಯ ಸಮಸ್ಯೆಗಳನ್ನ ಅಲ್ಲಿನ ಸಾರ್ವಜನಿಕರು ಅನುಭವಿಸುತ್ತಿದ್ದಾರೆ ಏನು ಮಳೆಗಾಲದಲ್ಲಿ ಆದಂತ ಮಳೆಗಾಲದಲ್ಲಿ ಆದಂತ ರಸ್ತೆಗಳು ಎಲ್ಲ ಏನು ನೆಂದು ಹಳ್ಳ ಗುದ್ರಿಗಳಾಗಿ ಮತ್ತೆ ಜಲ್ಲಿ ಎಲ್ಲ ಮೇಲಕ್ಕೆ ಎದ್ದು ಬಂದಿದ್ದಾರೆ ಮತ್ತೆ ಏನು ಅದನ್ನ ಸರಿಯಾದಂತ ರಸ್ತೆಯನ್ನ ನಿರ್ಮಾಣ ಮಾಡದ ವಿಚಾರದಲ್ಲಿ BWD ಇರಬಹುದು ಲೋಕೋಪಯೋಗಿ ಇಲಾಖೆ ಪಟ್ಟಣ ಪಂಚಾಯಿತಿ ರೈಲ್ವೆ ಇಲಾಖೆ ಇಲ್ಲಿ ಈ ಇಲಾಖೆಗಳ ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತೆ ಇವರ ಜೊತೆಗೆ ಜನಪ್ರತಿನಿಧಿಗಳು ಸಹ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದಂತೆ ಕಾಣುತ್ತೆ ಯಾಕೆಂದ್ರೆ ಇದು ಪ್ರತಿನಿತ್ಯ ಓಡಾಡಂತ ಜಾಗ ಇದು ಸುಮಾರು ಸಾವಿರಾರು ಜನ ಈ ರಸ್ತೆಯಲ್ಲೇ ಓಡಾಡಂತ ಜಾಗ ಇದು ಅಂದ್ರೆ ಯಾವ್ಯಾವ ಭಾಗಕ್ಕೆ ಈ ರಸ್ತೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತೆ ಅಮ್ಮನಘಟ್ಟ ತಿಪ್ಪೂರು ಜನಶೆಟ್ಟಿಹಳ್ಳಿ ಬಿದ್ರೆ ಚೇಳೂರು ಇರುಕ್ಸಂದ್ರ ಈ ಭಾಗಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಂತ ಜಾಗ ಇದು ಹಾಗೆ KSRTC ಬಸ್ಗಳು ಸಹ ಬಸ್ ತುಂಬಾ ತುಳುಕಿರುತ್ತೆ ಆ ಟೈಮಲ್ಲೂ ಸಹ ಏನು ಸಾಕಷ್ಟು ಸಮಸ್ಯೆಗಳಾಗಿ ಆ ಬಸ್ಗಳೆಲ್ಲ ಅಲ್ಲೇ ನಿಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಏನಾಗಿದೆ ಅಂದ್ರೆ ಈಗ ಮತ್ತೆ ಅದೇ ರೀತಿ ಏನ್ ಬರೀ ಮಳೆಗಾಲದಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತೋ ಅದಕ್ಕಿಂತ ಎರಡು ಪಟ್ಟು ಈಗ ಸ್ಥಿತಿ ಕೆಟ್ಟ ಸ್ಥಿತಿ ಇದೆ ಯಾಕೆಂದ್ರೆ ಜಲ್ಲಿಗಳೆಲ್ಲ ಎದ್ದಿದೆ ಹಳ್ಳ ಸಿಕ್ಕಾಪಟ್ಟೆ ಹಳ್ಳ ಇದೆ ಅದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ಆಗಿದ್ದಾವೆ ನಾವು ಸಾಕಷ್ಟು ವರದಿಗಳನ್ನು ಮಾಡಿದೀವಿ ಏನು ಆಮೇಲೆ ಏನು ಹಿಂದೆ ಇದ್ದಂತ ಲೋಕಸಭಾ ಸದಸ್ಯರಂತ ಬುದ್ದನ್ವೇಗೌಡರನ್ನ ಕರೆಸಿ ಈ ವ್ಯವಸ್ಥೆಯನ್ನ ವಿಚಾರವಾಗಿ ತೋರಿಸಿ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ವಿ ಎಲ್ಲ ಮಾಡಿದ್ರು ಸಹ ಯಾವ್ದಕ್ಕೂ ಸಹ ಏನು ಯಾವ್ದಕ್ಕೂ ಸಹ ಅಧಿಕಾರಿಗಳು ಜಗ್ತಾ ಇಲ್ಲ ಈಗಲಾದ್ರೂ ಸಹ ಏನು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಇಲ್ಲ ಕೇಂದ್ರದ ರೈಲ್ವೆ ಸಚಿವರಾಗ್ಲಿ ಇಲ್ಲ ರಾಜ್ಯ ಮಟ್ಟದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಶಾಸಕರು ಈ ತರ ಸಾಕಷ್ಟು ಜನ ಇದರ ಬಗ್ಗೆ ಗಮನ ಹರಿಸ್ಬೇಕು ಯಾವ ಕಾರಣಕ್ಕೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಗೊತ್ತಿಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಬರ್ತಾರೆ ಸಮಾಧಾನ ಮಾಡಿ ನಾಳೆ ಮಾಡ್ತೀವಿ ಅಂತಾರೆ ಅಂದ್ರೆ ಇವಾಗ ಯಾವ್ಯಾವ ಅಧಿಕಾರಿಗಳಿಗೆ ಆ ದೂರನ್ನ ನೀಡಿದ್ರಿ ರೈಲ್ವೆ ಇಲಾಖೆಗಾಗಿರ್ಬೋದು ಅಥವಾ PWDಗೆ ಆಗಿರ್ಬೋದು ಯಾವ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನವನ್ನ ಹರಿಸಿದ್ರಿ ಏನು BWD ಅವರಿಗೆ ಈ ವಿಚಾರವಾಗಿ ಮಾಹಿತಿ ಕೇಳಿದಾಗ BWD ಅವರು ಏನು ಪಟ್ಟಣ ಪಂಚಾಯತ್ ವ್ಯಾಪ್ತಿ ಬರೋಂತ ರಸ್ತೆ ಇದು ಹಾಗಾಗಿ ನಮಗೆ ಬರಲ್ಲ ಅಂತಾರೆ ಅವ್ರು ಪಟ್ಟಣ ಪಂಚಾಯತಿಯವ್ರನ್ನ ಕೇಳಿದ್ರೆ ನಮ್ಗೆ ಇದು ನಮಗೆ ಬರಲ್ಲ BWD ಬರುತ್ತೆ ಅಂತಾರೆ ಇದ್ರ ನಡುವೆ ರೈಲ್ವೆ ಇಲಾಖೆಯವರು ಸಹ ಅವರು ರಸ್ತೆ ಹಾಳಾಗೋ ರೈಲ್ವೆ ಇಲಾಖೆಯವರು ಒಂದು ಮೂಲ ಕಾರಣ ಯಾಕಂದ್ರೆ ಏನು ಹಳಿ ಮಾಡೋ ಸಂದರ್ಭದಲ್ಲಿ ಜಲ್ಲಿ ಮತ್ತೆ ಜೆಮ್ಸ್ಯಾಂಡ್ ಏನು ಸುಮಾರು 10-wheeler ಗಾಡಿಗಳಲ್ಲಿ ಓಡಾಡಂತ ಸ್ಥಿತಿಲಿ ಆ ರಸ್ತೆ ಏನು ತೂಕವನ್ನ ತಡೆಯುವಷ್ಟು ಸ್ಥಿತಿಲಿ ಇರ್ಲಿಲ್ಲ ಆದ್ರೂ ಸಹ ಆಗ ಆ ವಾಹನಗಳು ಸಂಚಾರ ಮಾಡಿ ಏನು ರಸ್ತೆಯನ್ನ ಹಳ್ಳದಿಂದ ಕೂಡಿರುವಂತ ಮಾಡಿದೆ ಅವರಿಗೆ ಗಮನಕ್ಕೆ ತಂದ್ರೆ ಅವರು ನಾವು ಈ ಮೇಲಧಿಕಾರಿಗಳಿಗೆ ಹೇಳ್ತೀವಿ ಅಂತ ಹೇಳ್ತಾರೆ ಅಷ್ಟು ಬಿಟ್ರೆ ಯಾವುದೇ ರೀತಿಯ ಅದಕ್ಕೆ ಸೊಲ್ಯೂಷನ್ ಕಂಡಿಡಿ ಅಂತ ಸ್ಥಿತಿನ ರೈಲ್ವೆ ಇಲಾಖೆಯವರು ಸಹ ಮಾಡ್ತಾ ಇಲ್ಲ ಈ ಕಡೆ ಅದಕ್ಕೆ ಯಾವುದೇ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗಲಾದ್ರೂ ಏನು ಜನಪ್ರತಿನಿಧಿಗಳು ಏನು ಮುಂಬರುವ ಇನ್ನೇನು ಇನ್ನೊಂದು ಒಂದೂವರೆ ವರ್ಷ ಎಲೆಕ್ಷನ್ ಇದೆ ಚುನಾವಣೆ ಬರೋದಿದೆ ಏನು ಅದ್ರೊಳಗಾದ್ರೂ ಅಟ್ಲೀಸ್ಟ್ ಏನು ಗಮನ ಹರಿಸಿ ಸಾರ್ವಜನಿಕರಿಗೆ ಓಡಾಟ ಮಾಡುವಂತ ಸ್ಥಿತಿನ ನಿರ್ಮಾಣ ಮಾಡ್ಕೊಡ್ಬೇಕು ಸಾಕಷ್ಟು ಸಮಸ್ಯೆ ಇದೆ ಇದನ್ನ ಯಾರು ಸಹ ಗಮನ ಹರಿಸ್ತಾ ಇಲ್ಲ ಯಾವ ಕಾರಣಕ್ಕೆ ಈ ತರ ಉತ್ತಡತನ ತೋರಿಸ್ತಾ ಇದಾರೋ ಗೊತ್ತಿಲ್ಲ ಈಗಲಾದ್ರೂ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ರೈಲ್ವೆ ಇಲಾಖೆಯವರಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸಿ ಏನು ಈಗ ಸಾಕಷ್ಟು ಜನ ಕಾಲು ಕೈ ಮುರ್ಕೊಂಡಿರೋದಿದೆ ವಾಹನಗಳು ಸ್ಥಗಿತ ಆಗಿರೋದಿದೆ ಜೊತೆಗೆ ಏನು ತಹಸೀಲ್ದಾರ್ ವಾಹನವೇ ಸಾಕಷ್ಟು ಸರಿ ಸಿಲುಕಿರೋದಿದೆ ಇದೆ ಸಾಕಷ್ಟು ಇದಾವೆ ಆದ್ರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾರು ಕರೀತಾ ಇಲ್ಲ ಏನು ಇತ್ತೀಚೆಗೆ ಒಂದು ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಅವರೇ ಸದಾ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ರೈಲ್ವೆ ಇಲಾಖೆಯವ್ರನ್ನ ಮತ್ತೆ ಮುನ್ಸಿಪಾಲ್ ಮತ್ತೆ ಏನು BWD ಇಲಾಖೆಯವ್ರನ್ನ ಒಮ್ಮೆ ಕರೆಸಿ ಸಭೆ ಮಾಡಬೇಕು ಅಂತ ಹೇಳಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಗಮನ ಹರಿಸಿದ್ರು
ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯ ತಹಸೀಲ್ದಾರ್ ಅವರ ಏನು ಏನು ಮಾಹಿತಿ ಕೊಟ್ಟಿದ್ರು ಅದರ ಪ್ರಕಾರ ಮಾಡದೆ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಟಲಿ ಏನು ರಾಜ್ಯ ಬಜೆಟ್ ಮುಂಬರುವ ದಿನ ರಾಜ್ಯದ ಬಜೆಟ್ ಏನಿದೆ ಆ ಬಜೆಟ್ ನಲ್ಲಾದ್ರೂ ಈ ರಸ್ತೆಗೆ ಏನು ಅನುದಾನವನ್ನ ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಶಾಸಕರು ಮತ್ತೆ ಏನು ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸಮ್ಮುಖದಲ್ಲಿ ಮತ್ತೆ ಸಂಸದರು ಹಾಗೂ ಉಸ್ತುವಾರಿ ಸಚಿವರಾದಂತ ಅರಗ ಜ್ಞಾನೇಂದ್ರ ಅವರು ಈ ಬಗ್ಗೆ ಗಮನ ಹರಿಸಿ ಏನು ಮುಂದೆ ಮುಂಬರುವ ಬಜೆಟ್ ನಲ್ಲಿ ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿಗೆ ಅಂತ ಹೇಳಿ ವಿಶೇಷವಾಗಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಪ್ರಗತಿ ವಾಹಿನಿ ಕಡೆಯಿಂದ ನಾವು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದೇ ನೀವು ಇವಾಗ ಹೇಳ್ದಾಗಿ ಹಿಂದೆ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಬಿ ಆರತಿ ಅವರು ಈ ರಸ್ತೆಯ ಬಗ್ಗೆ ಮಾತನಾಡಲು ಕೂಡಲೇ ಸಭೆಗೆ ನಿಗದಿ ಮಾಡುವಂತೆ ಅಧಿಕಾರಿಗಳಲ್ಲಿ ತಿಳಿಸಿದ್ರು. ಹಾಗಾದ್ರೆ ಆ ಸಭೆ ನಡೆದಿಲ್ವಾ? ಹಾಗಾದ್ರೆ ಅದ್ರ ಬಗ್ಗೆ ಯಾವುದೋ ಮಾಹಿತಿ ಸಿಗ್ತಾ ಇಲ್ವಾ ನಿಮ್ಗೆ? ಅದ್ರ ಬಗ್ಗೆ ವಿಚಾರ ಮಾಡಿದಾಗ ತಹಶೀಲ್ದಾರ್ ಅವರು ಏನು ಈಗ ಅನುದಾನ ಏನಿದೆ ಅನುದಾನ ಇರೋ ಅನುದಾನದಲ್ಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮತ್ತೆ ಏನು ಪಟ್ಟಣ ಪಂಚಾಯತ್ ಸದಸ್ಯರ ಮಾತಾಡಿದೀನಿ. ಇರೋ ಅನುದಾನದಲ್ಲಿ ತಕ್ಕ ಮಟ್ಟಿಗೆ ರಸ್ತೆ ಅಭಿವೃದ್ಧಿಗೆ ಶಾಸಕರ ಜೊತೆ ಮಾತಾಡಿದೀನಿ, ಅದ್ರ ಬಗ್ಗೆ ಮಾತಾಡಿದೀನಿ. ತಕ್ಕ ಮಟ್ಟಿಗೆ ರಸ್ತೆನ ಓಡಾಡೋ ಸ್ಥಿತಿ ಮಾಡ್ಕೊಡೋದಾಗಿ ಹೇಳಿದ್ದಾರೆ. ಆದ್ರೆ ಇದು ಅಲ್ಲಿಗೆ ಇದು ಇಲ್ಲಿಗೆ ಸ್ಥಗಿತ ಆದ್ರೆ ಒಳ್ಳೇದಲ್ಲ, ಯಾಕೆಂದ್ರೆ ಇದು ಮಳೆಗಾಲ ಬಂದ್ರೆ ಮತ್ತೆ ಅದೇ ಸ್ಥಿತಿ ಆಗತ್ತೆ. ಹಾಗಾಗಿ ಇದನ್ನ ವಿಶೇಷವಾಗಿ ವಿಶೇಷ ಅನುದಾನ ಅಂತಲೇ ಈ ಬಜೆಟ್ ನಲ್ಲಿ ಬರುವ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಅನುದಾನವನ್ನ ಕೊಟ್ಟು ಗುಬ್ಬಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯನ್ನ ಒಂದು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತೆ ಶಾಸಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಓಕೆ ಓಕೆ ಸಂಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಒಟ್ಟಾರೆಯಾಗಿ ರೈಲ್ವೆ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ರೀತಿಯ ಮುಸುಕಿನ ಗುದ್ದಾಟ ಹಾಗೂ ಅವರಿಬ್ಬರ ನಿರ್ಲಕ್ಷ್ಯದಿಂದಾಗಿ ರೈಲ್ವೆ ಅಂಡರ್ ಪಾಸ್ ಅವ್ಯವಸ್ಥೆಯಿಂದ ಕೂಡಿರೋದಂತೂ ನಿಜ. ಆದಷ್ಟು ಬೇಗ ಅಧಿಕಾರಿಗಳು ಇದರತ್ತ ಗಮನವನ್ನು ಹರಿಸಿ ಒಂದು ರೀತಿಯ ಸಾರ್ವಜನಿಕರಿಗಾಗಿರ್ಬೋದು ಅಲ್ಲಿನ ರೈತಾಪಿ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಓಡಾಡುವಂತೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಕೂಡ ಬಯಸ್ತೀವಿ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.